ನಮ್ಮ ದೇಶದ ಆಯವ್ಯಯ ಪ್ರಕ್ರಿಯೆನ ಗುಪ್ತವಾಗಿಟ್ಟು ಎಲ್ಲ ಮರೆಮಾಚುತ್ತಿದ್ದಾರೆ ಹೌದಪ್ಪ ಹಾಗೆ ಮಾಡೋದ್ರ ಅಗತ್ಯನೇ ಇಲ್ಲ ಗೊತ್ತಾ ನೋಡಣ ಅಮೆರಿಕದವರನ್ನ ಅಲ್ಲಿ ಎಲ್ಲ ಮುಕ್ತ ಐ ಅಂದ್ರೆ ಬಜೆಟ್ ಆಹಾ ಅದು ಅದು ಹೌದು ಆದ್ರೆ ನಾನು ನಮ್ಮಲ್ಲಿನೂ ಈಗ ಬೇಕಾದಷ್ಟು ಮಾರ್ಪಾಡುಗಳು ತಿದ್ದುಪಡಿಗಳು ಆಗ್ತಲೇ ಇವೆಯಲ್ಲಪ್ಪ ಸಂವಿಧಾನದ ಉಪವಾಕ್ಯ ಏನು ಹೇಳುತ್ತೆ ಗೊತ್ತಾ ಪರಿಣಾಮಕಾರಿಯಾಗದ ಆರ್ಥಿಕ ಮಸೂದೆ ಮಂಡನೆ ಮಾಡಿದ ಸರ್ಕಾರ ರಾಜೀನಾಮೆ ನೀಡಬೇಕು ಅಂತ ಹೇಳೋದ್ರಿಂದ ಈಗ ಎಲ್ಲ ಕರಾರವಾಕಪ್ಪ ನೋಡು ಶಾಸನ ಸಭೆ ನಮ್ಮ ಬುದ್ಧಿವಂತ ವೀಕ್ಷಕರು ಈ ಪುಸ್ತಕದಲ್ಲಿರೋ ಪೂರ್ಣ ವಿವರಾನು ಒಮ್ಮೆ ಆಮೂಲಾಗ್ರವಾಗಿ ಓದ್ಕೊಂಡು ಸ್ವಲ್ಪ ಅಧ್ಯಯನ ಮಾಡ್ಲಿ ಬಿಡಣ್ಣ ಆಗ್ಲಿ ಬಿಡಪ್ಪ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಲೆಕ್ಕ ವಿಮರ್ಶೆ ಅನ್ನೋದು ಆಯವ್ಯಯ ಅಥವಾ ಬಜೆಟ್ ಪ್ರಕ್ರಿಯೆ ಬಹುಮುಖ್ಯ ಅಂಗ ಸರಿಯಾದ ಮಾತು ನೋಡು ನಾನು ಇದಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ ನಮ್ಮ ಜನರಿಗೆ ನಾವು ಬೇಕು ನಮ್ಮ ಸರಿಯಾದ ಆರೈಕೆ ಬೇಡ ನೋಡು ನಾನು ಅಯ್ಯೋ ಅಣ್ಣ ಈ ಮಾತು ಯಾಕೆ ಹೇಳ್ತೀಯ ಜನ ತುಂಬಾ ಗೌರವ ಕೊಡೋದು ನಮಗೆ ತುಂಬಾ ಅವಮಾನಿಸೋದು ನಮ್ಮನ್ನ ಒಂದು ಉದಾಹರಣೆಯಾಗಿ ಓಹೋ ಹೋ 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 ಓಹ ಅಲ್ಲಿ ನೋಡಪ್ಪ ಇದು ನಮ್ಮ ಮರ್ಯಾದೆ ನೋಡಣ್ಣ ಇದನ್ನ ವರ್ಷಗಳಿಂದ ಹೇಗೋ ಸಹಿಸ್ಕೊಂಡು ಬಂದಿದ್ದೀವಿ ನಾನು ಇಲ್ಲಿದೆ ನೋಡು ಅದಕ್ಕಿಂತಲೂ ಘೋರವಾದ್ದು ಏನದು ಲೆಕ್ಕ ವಿಮರ್ಶೆ ಅನಿವಾರ್ಯ ಅಂತ ನಾವೀಗಷ್ಟೇ ಹೇಳ್ಕೊಂಡ್ವಾ ಹೌದು ಆದ್ರೆ ನಮ್ಮ ಮ್ಯುನಿಸಿಪಾಲಿಟಿ ವ್ಯವಸ್ಥೆಯಲ್ಲಿ ವರ್ಷಗಳಿಂದ ಈ ಕೆಲಸ ಆಗೇ ಇಲ್ಲ ಅಂದ್ರೆ ಖರ್ಚು ಮಾಡಿದ ಹಣ ಸಂಗ್ರಹ ಆದ ಆದಾಯ ಇದ್ಯಾವುದರ ನಿಖರ ವಿಮರ್ಶೆ ಈವರೆಗೆ ನಡೆದಿಲ್ಲ ನೋಡು ನಾನು ಮತ್ತೆ ಇದಕ್ಕೆಲ್ಲ ಪರಿಹಾರ ಮಾರ್ಗೋಪಾಯ ಏನಿರ್ಬೋದಣ್ಣ ಎಚ್ಚೆತ್ಕೊಳ್ಳೋದು ನಾನು ಎದ್ದು ನಿಲ್ಲೋದು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಅಧಿಕಾರಕ್ಕಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು ನಾಗರಿಕರು ಹೆಚ್ಚೆಚ್ಚು ರಾಜಕೀಯ ವ್ಯವಹಾರಗಳಲ್ಲಿ ಪಾಲ್ಗೊಂಡು ಆರ್ಥಿಕ ಸದೃಢತೆಯ ದಿಕ್ಕಲ್ಲಿ ಸಂಬದ್ಧ ಹೆಜ್ಜೆ ಇರಿಸೋದೆ ಸದ್ಯದ ಅಗತ್ಯ ನಮ್ಮಣ್ಣ ನೀನು ಇಷ್ಟು ಖಚಿತವಾಗಿ ಇಂಥ ಒಳ್ಳೆ ಪರಿಹಾರ ಮುಂದೆ ಇಟ್ಕೊಂಡು ಯಾಕೆ ನಮಗೆ ಈ ದಿವ್ಯ ನಿರ್ಲಕ್ಷ್ಯ ಏನ್ ರಕ್ಕ ಏನ್ರಣ್ಣ ನಾ ಮಾತಾಡಿದ್ದು ಕೇಳಿಸ್ತಾ ಕೇಳಿಸಿದ್ದು ಸರಿ ಅನ್ನಿಸ್ತಾ ಮೊದಲು ಹೇಳಿ ಬಜೆಟ್ ಕುರಿತು ಸಿಬಿಪಿಎಸ್ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಹೊರತಂದಿರೋ ಈ ಪುಸ್ತಕ ನೋಡಿ ಇದನ್ನ ಓದ್ಕೊಳ್ಳಿ ಐವತ್ತು ಪುಟ ಮೀರದ ಪುಸ್ತಕ ಓದಿ ಅರ್ಥ ಮಾಡ್ಕೊಳ್ಳೋಣ ಹೆಚ್ಚಿನ ಮಾಹಿತಿಯೋ ಸಹಾಯ ಸಹಕಾರವೋ ಚರ್ಚೆಯೋ ಆಗಬೇಕಿದ್ರೆ ಒಂದಷ್ಟು ಆಸಕ್ತರನ್ನ ಕಲೆ ಹಾಕಿ ಆಸಕ್ತಿ ಇರದೇ ಇರೋರ್ಗೂ ಆಸಕ್ತಿ ಕೇಳೋ ಹಾಗೆ ಮಾಡಿ ಸಿಬಿಪಿಎಸ್ ನಂತ ಸಂಸ್ಥೆಗಳು ಪಾಪ ಸರ್ಕಾರೇತರ ಸಂಸ್ಥೆಯಾಗಿದ್ದು ಸರ್ಕಾರಗಳು ಮಾಡದೇ ಇರೋ ಘನ ಕಾರ್ಯ ಮಾಡ್ತಾ ಸಮಾಜದ ಪ್ರಗತಿ ಜಪ ಮಾಡ್ತಾ ಇದ್ದಾರೆ ಅವರ ಸಮಾಜಮುಖಿ ಸೇವೆಗೆ ನೀವೊಂದಿಷ್ಟು ಕೈ ಜೋಡಿಸಿ ಬೇಕು ಅನ್ನಿಸಿದಲ್ಲಿ ಈ ಅಡ್ರೆಸ್ ಅನ್ನ ಬಳಸಿ ನಿತ್ಯ ಅರಿವಿನ ಸಂಪರ್ಕದಲ್ಲಿ ಇನ್ನು ನಮ್ಮನ್ನ ನಿಮ್ಮಂತ ಮತ್ತೊಂದಷ್ಟು ಜನ ಅಕ್ಕಂದ್ರು ಅಣ್ಣಂದ್ರ ಹತ್ರ ಹೋಗಿ ಮಾಹಿತಿ ಪ್ರಸಾರಕ್ಕೆ ಅವಕಾಶ ಮಾಡಿಕೊಡಿ ಇಂತಿ ನಿಮ್ಮೊರೆಯಾದ ನಾನು ಮತ್ತು ನಾನು ಸಿಬಿಪಿಎಸ್ ಸಂಸ್ಥೆಯ ಮುಖ್ಯ ಧ್ಯೇಯೋದ್ದೇಶ ಏನು ಅಂತಂದ್ರೆ ಜನಸಾಮಾನ್ಯರಿಗೆ ಸರ್ಕಾರದ ಆಯವ್ಯಯ ನೀತಿಯ ಬಗ್ಗೆ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸರ್ಕಾರ ಮಾಡುತ್ತಿರತಕ್ಕಂಥ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದೇ ಒಂದು ಬಹಳ ಮುಖ್ಯ ಉದ್ದೇಶ ಈ ಆಯವ್ಯಯವನ್ನು ಮಾಡುವ ವಿಧಾನ ಮತ್ತು ಅದರಲ್ಲಿ ಬರತಕ್ಕಂಥ ಕೆಲವು ಅಂಕಿಅಂಶಗಳನ್ನು ಮತ್ತು ಚಟುವಟಿಕೆಗಳನ್ನು ಅರ್ಥೈಸಿಕೊಳ್ಳಲು ಒಂದು ಸಣ್ಣ ಹೊತ್ತಿಗೆಯನ್ನು ಪ್ರಕಟಣೆ ಮಾಡಿದೆ The main look that we are looking at is at the process of devolution, and CBPS stand has been that we need a greater level of devolution than that is currently there at the level of the state. So although we have a formal or a legal framework which says of political decentralization and fiscal decentralization to the gram panchayats, but what we have found in our work through our research is that much more needs to be done. ಹಾಗೇನೆ CBPS ಅಲ್ಲಿ ಮಾಡೋ ಅಧ್ಯಯನ ಅಲ್ಲಿಂದ ನಾವು ತಿಳ್ಕೊಳ್ಳುವಂಥ ವಿಷಯಗಳು ಇದು ಯಾರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ ಅದಕ್ಕೆ ನಾವೇನು ಅನ್ಕೋತೀವಿ ಅಂದರೆ ಒಂದು ಪ್ರೈಮರಿ ಆಡಿಯನ್ಸು ಬಟ್ ಅದಲ್ಲದೇ ಸೆಕೆಂಡ್ರಿ ಟರ್ಷರಿ ಆಡಿಯನ್ಸ್ ಬಹಳಷ್ಟು ಜನ ಇದ್ದಾರೆ ಅಂತ ನಮಗೆ ಅನಿಸುತ್ತೆ ಅದು ವಿಕೇಂದ್ರೀಕರಣದ ಬಗ್ಗೆ ಕೆಲಸ ಮಾಡ್ತಾ ಇರೋರು ಇರ್ಬೋದು ಅಧಿಕಾರಿಗಳಿರ್ಬೋದು ಅಂದರೆ ಇವಾಗ ಆಯವ್ಯಯ ಬಜೆಟ್ ಸಿನಿಮಾ ನೋಡೋಕ್ಕೆ ಅಂದರೆ ಚಿತ್ರಣ ನೋಡೋಕ್ಕೆ
ಅವರು ಅಧಿಕಾರಿಗಳಿರ್ಬೋದು, ಅವರು ಚುನಾಯಿತ ಸದಸ್ಯರಿರ್ಬೋದು, ಇಲ್ಲ ಅವರು ನಾಗರಿಕರು ಸಂಘ ಸಂಸ್ಥೆ ಇರ್ಬೋದು, ಇಲ್ಲ ಯಾವುದೋ ಒಂದು ಸ್ವಯಂ ಸೇವಾ ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಒಂದು ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಫೈನಾನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ ಇದನ್ನು ಉಪಯೋಗಿಸ್ಬೋದು, ಎಕನಾಮಿಕ್ಸ್ ಕೋರ್ಸಲ್ಲಿ ಇದು ಉಪಯೋಗಿಸ್ಬೋದು. ಈ ರೀತಿ ಅದು ಬೇರೆ ಬೇರೆ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ನಮ್ಗನ್ಸುತ್ತೆ. ಹೆಚ್ಚು ಜನಕ್ಕೆ ಇದು ತಲುಪಬೇಕು ಮತ್ತು ಇದರಿಂದ ಉತ್ತೇಜಿತರಾಗಿ ಅವ್ರು ಹೆಚ್ಚು ಹೆಚ್ಚು ಬಜೆಟ್ ಪ್ರಾಸೆಸ್ನಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತೀವಿ.